ಒಂದು 10-15 ಸಾವಿರ ಕುಂಡಗಳಲ್ಲಿ ಮತ್ತು ಪಾತಿಗಳಲ್ಲಿ ವಿವಿಧ ಒಂದು 15-20 ತಳಿಯ ವಿವಿಧ ಅಲಂಕಾರಿಕ ಹೂವಿನ ಗಿಡಗಳನ್ನೆಲ್ಲ ನಾಟಿ ಮಾಡಿ ಅದನ್ನು ಪ್ರದರ್ಶನದಲ್ಲಿ ಇಡಲಾಗಿರುತ್ತದೆ. ಮತ್ತು ನಾವು ಈ ಪ್ರದರ್ಶನವನ್ನು ಹೆಚ್ಚು ಆಕರ್ಷಣೀಯವಾಗಿರಬೇಕು ಮತ್ತು ಅಂತ ಉದ್ದೇಶದಿಂದ ವಿವಿಧ ಅಲಂಕಾರಿಕಗಳನ್ನು ಹೂವಿನಗಳಿಂದ ಮಾಡಿ ಅದನ್ನು ಆಕೃತಿಯಲ್ಲಿ ಮಾಡಿ ಇಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕೊಡಗುವನ್ನು ಹಿಂದಿನ ಕಾಲದಲ್ಲಿ ಆಳಿದಂತಹ ರಾಜರುಗಳ 4 ನಾಡು ಅರಮನೆಯ ಮಾದರಿಯನ್ನು ಹೂವಿನಿಂದಲೇ ಮಾಡಿ ಅದನ್ನು ಈ ಪ್ರದರ್ಶನದ ಮುಖ್ಯ ಆಕರ್ಷಣೆಯಾಗಿ ಮಾಡಿ ಇಡಲಾಗುವುದು. ಮತ್ತು ಕೊಡಗುದು ಮುಖ್ಯ ಬೆಳೆಯಾಗಿ ತಮಗೆಲ್ಲ ಗೊತ್ತು ಕಾಫಿ. ಈ ಕಾಫಿಯನ್ನು ಸಹ ನಾವು ಎಷ್ಟು ಉತ್ತೇಜನ ನೀಡಲು ಕಾಫಿ ಕಪ್ ಮತ್ತು ಕೆಟ್ಲ್ ಮಾದರಿಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈ ವರ್ಷ ನಮ್ಮ ಚುನಾವಣೆ ಇರುವುದರಿಂದ ಎಲ್ಲ ಜನರು ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಉದ್ದೇಶದಿಂದ ಚುನಾವಣೆಯ ಮಾಹಿತಿಯ ಅದರಲ್ಲಿ ಏನು ಕಂಟ್ರೋಲ್ ಯೂನಿಟ್ ಇರ್ಬೋದು, ಬ್ಯಾಲೆಟ್ ಯೂನಿಟ್ ಇರ್ಬೋದು, ಇದರ ಬಗ್ಗೆ ಒಂದು ಕಲಾಕೃತಿಯನ್ನು ಮಾಡಿ ಇಡಲಾಗುತ್ತದೆ.